ಕುಂದಗೋಳದಲ್ಲಿ ಹಣ ಹೆಂಡದ ಹೊಳೆ ಹರಿದಿದೆ. ರಾಜಕೀಯ ಆಟಕ್ಕೆ ಕುಂದಗೋಳ ಜನ ಬೆಲೆ ಕೊಡಲ್ಲ ಅಂತ ಬಿಜೆಪಿ ಸಮಾವೇಶದಲ್ಲಿ ಯಡಿಯೂರಪ್ಪ ಆರೋಪಿಸಿದ್ದಾರೆ. ಹಾಗೆ ಮಾತು ಮುಂದುವರೆಸಿದ ಯಡಿಯೂರಪ್ಪ ತುಮಕೂರಲ್ಲಿ ದೇವೇಗೌಡರು ಮನೆಗೆ ಹೋಗ್ತಾರೆ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ತಾರೆ, ಹಾಗೆ ಕೋಲಾರದಲ್ಲಿ ಮುನಿಯಪ್ಪ ಸಹ ಮನೆಗೆ ಹೋಗ್ತಾರೆ, ಇನ್ನು ವೀರಪ್ಪ ಮೊಯ್ಲಿ ಕೂಡ ಸೋತು ಮನೆ ಸೇರ್ತಾರೆ ಅಂತ ಹುಬ್ಬಳ್ಳಿ ಬಿಜೆಪಿ ಸಮಾವೇಶದಲ್ಲಿ ಬಿಎಸ್ವೈ ಭವಿಷ್ಯವನ್ನ ನುಡಿದಿದ್ದಾರೆ. ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರ ಬದುಕು ಭ್ರಷ್ಟಾಚಾರಿ ನಂಬರ್ ಒನ್ ಎಂಬ ಹಣೆಪಟ್ಟಿಯೊಂದಿಗೆ ಅಂತ್ಯವಾಗಿತ್ತು ಅಂತ ಪ್ರಧಾನಿ ಮೋದಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ನಿಮ್ಮ ತಂದೆ ಮಿಸ್ಟರ್ ಕ್ಲೀನ್ ಅಂತ ನಿಮ್ಮವರೇ ಹೇಳ್ತಾರೆ, ಆದರೆ ನಿಮ್ಮ ತಂದೆ ಬದುಕು ಭ್ರಷ್ಟಾಚಾರಿ ಹಣೆಪಟ್ಟಿಯೊಂದಿಗೆ ಅಂತ್ಯವಾಗಿದೆ ಅಂತ ಉತ್ತರ ಪ್ರದೇಶದ ಲಕ್ನೋನಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮೋದಿ ಕುಟುಕಿದ್ರು. 1980ರಲ್ಲಿ ರಾಜೀವ್ ಗಾಂಧಿ ಪಿಎಂ ಆಗಿದ್ದಾಗ ಸ್ವೀಡಿಶ್ನ ಬೋಫೋರ್ಸ್ ಕಂಪನಿಯಿಂದ ಕಿಕ್ ಬ್ಯಾಕ್ ರೂಪದಲ್ಲಿ ಹಣ ಪಡೆದಿದ್ರು ಅಂತ ಆರೋಪವನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಹೇಳಿಕೆಯನ್ನು ಖಂಡಿಸಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ತಿರುಗೇಟನ ಕೊಟ್ಟಿದ್ದಾರೆ. ಟ್ವಿಟರ್ನಲ್ಲಿ ಕಿಡಿಕಾರಿರೋ ರಾಹುಲ್ ಗಾಂಧಿ, ಮೋದಿಜಿ ಹೋರಾಟ ಅಂತ್ಯವಾಗಿದೆ, ನಿಮ್ಮ ಕರ್ಮ ಈಗ ನಿಮಗಾಗಿ ಕಾಯ್ತಾ ಇದೆ, ನನ್ನ ತಂದೆ ಎಳೆದು ತಂದು ನೀವು ಉಳಿಯೋಕೆ ಸಾಧ್ಯ ಇಲ್ಲ ಅಂತ ಗುಡುಗಿದ್ದಾರೆ. ಭ್ರಷ್ಟಾಚಾರಿ ಹಣೆಪಟ್ಟಿಯೊಂದಿಗೆ ರಾಜೀವ್ ಗಾಂಧಿ ಬದುಕು ಅಂತ್ಯವಾಗಿತ್ತು ಅಂತ ಪ್ರಧಾನಿ ಮೋದಿ ಅವರಾಡಿದ್ದ ಮಾತಿಗೆ ದಿವಂಗತ ರಾಜೀವ್ ಗಾಂಧಿ ಅವರ ಪುತ್ರಿ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಹುತಾತ್ಮರ ಹೆಸರಲ್ಲಿ ವೋಟ್ ಕೇಳ್ತಿರೋ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯ ಬಲಿದಾನವನ್ನ ಅಪಮಾನ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರಾಜೀವ್ ಗಾಂಧಿ ತನ್ನ ಜೀವವನ್ನೇ ಬಲಿಕೊಟ್ಟಿದ್ದಾರೆ, ಮೋದಿಯವರ ಮಾತಿಗೆ ಅಮೇಥಿಯ ಜನರೇ ಉತ್ತರವನ್ನ ಕೊಡ್ತಾರೆ, ಮೋದಿಜಿ ನಿಮ್ಮ ಡಬಲ್ ಗೇಮ್ನ ದೇಶ ಯಾವತ್ತೂ ಕ್ಷಮಿಸಲ್ಲ ಅಂತ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ನಾಳೆ 5ನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನ ನಡೆಯಲಿದೆ. ನಿನ್ನೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿತು. ಇವತ್ತು ನಾಯಕರು ಮನೆ ಮನೆ ಪ್ರಚಾರವನ್ನು ನಡೆಸಲಿದ್ದಾರೆ. 7 ರಾಜ್ಯಗಳ 51 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಬಿಹಾರದ 5 ಕ್ಷೇತ್ರಗಳು, ಜಮ್ಮು ಮತ್ತು ಕಾಶ್ಮೀರದ 2 ಕ್ಷೇತ್ರಗಳು, ಜಾರ್ಖಂಡ್ನ 4 ಕ್ಷೇತ್ರಗಳು, ಮಧ್ಯಪ್ರದೇಶದ 7 ಕ್ಷೇತ್ರಗಳು, ರಾಜಸ್ಥಾನದ 12 ಕ್ಷೇತ್ರಗಳು, ಉತ್ತರ ಪ್ರದೇಶದ 14 ಕ್ಷೇತ್ರಗಳು, ಹಾಗೆಯೇ ಪಶ್ಚಿಮ ಬಂಗಾಳದ 7 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಜಿದ್ದಾಜಿದ್ದಿನ ಕಣವಾಗಿರುವಂತಹ ಉತ್ತರ ಪ್ರದೇಶದ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸ್ಮೃತಿ ವಿರುದ್ದ ಹಣಾಹಣಿಯಾದರೆ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಹಾಗೇನೆ ದಿನೇಶ್ ಪ್ರತಾಪ್ ಸಿಂಗ್ ನಡುವೆ ಫೈಟಿಂಗ್ ನಡೀತಾ ಇದೆ. ಇತ್ತ ಲಕ್ನೋದಲ್ಲಿ ರಾಜನಾಥ್ ಸಿಂಗ್ ಹಾಗೂ ಪೂನಂ ಸಿನ್ಹಾ ವಿರುದ್ಧ ಸೆಣಸಾಟ ನಡೆಯಲಿದ್ದು ಮೇ 23ಕ್ಕೆ ಫಲಿತಾಂಶ ಗೊತ್ತಾಗಲಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಜೊತೆ ಸಿದ್ದರಾಮಯ್ಯ ಮಂಡ್ಯ ರೆಬಲ್ ನಾಯಕರ ಡಿನ್ನರ್ ಸಭೆ ಕುರಿತಾಗಿ ಮಾತುಕತೆ ನಡೆಸಿತು. ಮಂಡ್ಯ ರೆಬಲ್ಸ್ ನಾಯಕರ ವಿರುದ್ಧ ಯಾವುದೇ ಕ್ರಮ ಬೇಡವೆಂದು ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಬೇರೆಯವರ ಜೊತೆ ಹೋಗಿ ಊಟ ಮಾಡೋದು ತಪ್ಪೇನಲ್ಲ, ಇಷ್ಟಕ್ಕೂ ಇವರೇನು ಎಲೆಕ್ಷನ್ ಟೈಮ್ನಲ್ಲಿ ಸಭೆ ಸೇರಿಲ್ಲ ಅಂತ ರೆಬಲ್ಸ್ ನಡೆಯನ್ನ ಸಮರ್ಥಿಸಿಕೊಂಡು ಜೆಡಿಎಸ್ನವರು ಹೇಳ್ತಾರೆ ಅಂತ ಕ್ರಮ ಕೈಗೊಳ್ಳಲು ಆಗಲ್ಲ, ಹಾಗಾದ್ರೆ ಅವರು ಜಿಟಿ ದೇವೇಗೌಡ ಹಾಗೆ ಸಾರಾ ಮಹೇಶ್ ವಿರುದ್ಧ ಕ್ರಮ ಕೈಗೊಳ್ತಾರಾ ಅಂತ ಕೇಳಿದ್ದಾರೆ. ಹಾಗೆ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಕೂಡ ಪಡೆದಿದ್ದಾರೆ. ಬೆಂಗಳೂರು ಈಜುಗಾರರಿಗೆ ಸಂತಸದ ಸುದ್ದಿಯೊಂದಿದೆ. ಬಸವನಗುಡಿ ಈಜುಕೊಳಕ್ಕೆ ಆಧುನಿಕ ಟಚ್ ನೀಡಲಾಗ್ತಾ ಇದೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ಈಜುಕೊಳವಾಗಿದ್ದು ಇಲ್ಲಿ ಅಂತಾರಾಷ್ಟ್ರೀಯ ಈಜುಪಟುಗಳು ತರಬೇತಿಯನ್ನು ಪಡೆದಿದ್ದಾರೆ. ನಿಶಾ ಮಲ್ಲಟ್, ರೋಹನ್ ಪೂಂಜಾ ಸಹ ಇಲ್ಲೇ ತರಬೇತಿಯನ್ನು ಪಡೆದಿದ್ರು ಅನ್ನೋದು ಈ ಈಜುಕೊಳದ ಹೆಮ್ಮೆ. ಈಗ ಈ ಈಜುಕೊಳದ ಸ್ವರೂಪವನ್ನೇ ಬದಲಾವಣೆ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಬೃಹತ್ ನೀಲಿ ನಕ್ಷೆ ಕೂಡ ಸಿದ್ಧವಾಗ್ತಾ ಇದೆ. 10 ಕೋಟಿ ವೆಚ್ಚದಲ್ಲಿ ಬಸವನಗುಡಿ ಈಜುಕೊಳಕ್ಕೆ ಆಧುನಿಕ ಟಚ್ ನೀಡಲಾಗ್ತಾ ಇದೆ. ಈಗಿರುವ 8 ಲೇನ್ ಬದಲಿಗೆ 10 ಲೇನ್ ಆಗಿ ರೂಪಾಂತರ ಮಾಡೋಕೆ ನಿರ್ಧಾರವನ್ನ ಮಾಡಲಾಗಿದೆ. ಇದೇ ಜುಲೈನಲ್ಲಿ ಕಾಮಗಾರಿ ಆರಂಭವಾಗಲಿದ್ದು ವರ್ಷದೊಳಗೆ ಪೂರ್ಣವಾಗಲಿದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗಬೇಕು ಎಂದು ಕರ್ನಾಟಕದಲ್ಲಿ ಬೃಹತ್ ಅಭಿಯಾನ ಆರಂಭಿಸಲಾಗಿದೆ. ಈಗಾಗಲೇ ಟ್ವಿಟರ್ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ಕನ್ನಡಿಗರು ಟ್ವೀಟ್ ಮಾಡುವ ಮೂಲಕ ಬೆಂಬಲಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆಯನ್ನ ನೀಡಬೇಕು, ಕರ್ನಾಟಕದ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆ, ಉದ್ಯಮ, ಹೀಗೆ ಯಾವುದೇ ಅಧಿಕೃತ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಲು ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಬೇಕು ಅಭಿಯಾನ ಶುರುವಾಗಿದೆ. ಕರ್ನಾಟಕದ ಉದ್ಯೋಗಗಳು ಕನ್ನಡಿಗರಿಗೆ ನೀಡಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇರೋ ಅಭಿಯಾನಕ್ಕೆ ಬೆಂಬಲ ಸೂಚಿಸಿ ಟ್ವೀಟ್ ಮಾಡಿದ ಸಿಎಂ ಕುಮಾರಸ್ವಾಮಿ, ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ರಾಜ್ಯದ ಯುವಜನತೆ, ರಾಜ್ಯದಲ್ಲಿ ಸೃಷ್ಟಿಯಾಗುವ ಉದ್ಯೋಗಗಳು ಕನ್ನಡಿಗರಿಗೆ ದಕ್ಕಬೇಕು ಎಂದು ಹೋರಾಟ ನಡೆಸುತ್ತಿರುವುದನ್ನ ಗಮನಿಸಿದ್ದೇನೆ. ಕನ್ನಡಿಗರ ಹಕ್ಕೊತ್ತಾಯವನ್ನ ಪರಿಗಣಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಕಾರ್ಯರೂಪಕ್ಕೆ ತರಬಹುದು ಅಂತ ಸಲಹೆಯನ್ನ ಪಡೆಯಲಾಗುವುದು ಅಂತ ಟ್ವೀಟ್ ಮಾಡಿ ಬೆಂಬಲಿಸಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಖಾಸಗಿ ಕ್ಷೇತ್ರವೂ ಸೇರಿದಂತೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆ ನೀಡಬೇಕೆಂಬುದು ನನ್ನ ನಿಲುವು ಕೂಡ. ಕರ್ನಾಟಕದ ಉದ್ಯೋಗಗಳು ಕನ್ನಡಿಗರಿಗೆ ನೀಡಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿರುವ ಅಭಿಯಾನಕ್ಕೆ ನನ್ನ ಬೆಂಬಲ ಇದೆ ಅಂತ ಹೇಳಿದ್ದಾರೆ.
ಆಟೋ ಚಾಲಕನ ಮೇಲೆ ನಡೆದ ಐಟಿ ದಾಳಿ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೀತಾ ಇದೆ. ಸುಬ್ರಹ್ಮಣಿ ಮನೆ ಮೇಲೆ ದಾಳಿ ಮಾಡಿದ ಐಟಿ ಅಧಿಕಾರಿಗಳಿಗೆ ವಿದೇಶಿ ಮಹಿಳೆಯೊಬ್ಬರು ವಿಲ್ಲಾ ಖರೀದಿಗೆ ಹಣ ನೀಡಿದ್ದಾಗಿ ಹೇಳಿದ. ಈ ಸಂಬಂಧ ವಿದೇಶಿ ಮಹಿಳೆ ಲಾರಾರನ್ನ ಫೋನ್ನಲ್ಲಿ ಸಂಪರ್ಕಿಸಿದ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ವಿವರಣೆ ನೀಡಿದ ಲಾರಾ, ಸುಬ್ರಹ್ಮಣಿ ಒಳ್ಳೆತನ ನೋಡಿ ಮನೆ ಖರೀದಿಗೆ 1,60,00,000 ಹಣ ನೀಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸುಬ್ರಹ್ಮಣಿ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ಕೂಡ ಹೊತ್ತಿರುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2016 ಜನವರಿಯಿಂದ ಬೆಂಗಳೂರಿನಲ್ಲಿ ದ್ವಿಚಕ್ರ ವಾಹನದ ಹಿಂಬದಿ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಎನ್ನುವ ನಿಯಮ ಜಾರಿಗೆ ಬಂದಿದೆ. ಮೊದಮೊದಲು ಇದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಆದರೆ ಈಗ ಈ ನಿಯಮದಿಂದಾಗಿ ರಸ್ತೆ ಅಪಘಾತದಲ್ಲಿ ತಲೆಗೆ ಪೆಟ್ಟಾಗಿ ಜೀವ ಕಳೆದುಕೊಳ್ಳುತ್ತಿದ್ದವರ ಮತ್ತು ಶಾಶ್ವತ ನ್ಯೂನತೆಗೆ ಗುರಿಯಾಗುತ್ತಿದ್ದವರ ಸಂಖ್ಯೆ 75%-80% ಕಡಿಮೆಯಾಗಿದೆ. ಹಿಂಬದಿ ಸವಾರರ ತಲೆಗೆ ಮಾತ್ರವಲ್ಲದೆ ಮುಖಕ್ಕೂ ಬಹಳ ಪೆಟ್ಟಾಗಿ ಒಂದಕ್ಕಿಂತ ಹೆಚ್ಚು ಶಸ್ತ್ರಚಿಕಿತ್ಸೆ, ಪ್ಲಾಸ್ಟಿಕ್ ಸರ್ಜರಿ, ತಿಂಗಳುಗಟ್ಟಲೆ ಆಸ್ಪತ್ರೆಯಲ್ಲಿ ಸೇರಬೇಕಿತ್ತು. ಆದರೆ ಈಗಿನ ಹೆಲ್ಮೆಟ್ಗಳು ತಲೆಯ ಜೊತೆಗೆ ಮುಖದ ಎಲುಬುಗಳಿಗೂ ರಕ್ಷಣೆ ಕೊಡೋದ್ರಿಂದ ಅಪಘಾತವಾದಾಗ ಸಣ್ಣ ಪುಟ್ಟ ಗಾಯಗಳು ಮಾತ್ರವೇ ಆಗ್ತಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಬ್ಬರು ಹೊಟ್ಟೆ ಕಿಚ್ಚಿನ ಕಿಡಿಗೇಡಿಗಳು ಸೇರಿ ಕುಡಿಯೋ ನೀರಿಗೆ ಕಲ್ಲನ್ನು ಹಾಕಿಬಿಟ್ಟಿದ್ದಾರೆ. ನೀರು ಸಿಕ್ಕಿದ್ದ ಬೋರ್ವೆಲ್ಗೆ ಕಲ್ ತುಂಬಿಸಿ ಅಟ್ಟಹಾಸವನ್ನು ಮಾಡಿದ್ದಾರೆ. ಇದರಿಂದ ಗ್ರಾಮಸ್ಥರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಕುಷ್ಟಗಿ ತಾಲೂಕಿನ ಎಂ ಕುಡದೂರು ಗ್ರಾಮದಲ್ಲಿ ಘಟನೆ ನಡೆದಿರುವುದು ತಮ್ಮ ಜಮೀನಲ್ಲಿ ನೀರು ಬಂದಿಲ್ಲ ಅನ್ನೋ ಅಸೂಯೆಯಲ್ಲಿ ನಾಗಪ್ಪ ಸಾರಥಿ ಹನುಮಂತಪ್ಪ ಅನ್ನೋರು ಈ ಕೃತ್ಯವನ್ನು ಮಾಡಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಗ್ರಾಮದ ಬೋರ್ವೆಲ್ ಕಲ್ಲು ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಈ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಕುಷ್ಟಗಿ ತಹಶೀಲ್ದಾರ್ ಮತ್ತೆ ಬೋರ್ವೆಲ್ ಅನ್ನು ಕೊರೆಸಿದರು. ಇಂಡಿಯಾದಲ್ಲಿ ನಡೆಯುತ್ತಿರುವ ಲೋಕಸಭಾ ಮಹಾಸಮರ ಕೇವಲ ಮಂಡ್ಯದಲ್ಲಿ ನಡೆಯುತ್ತಿರುತ್ತೇನೋ ನಡೀತಾ ಇದೆಯೇನೋ ಅನ್ನುವಂತೆ ಬಿಂಬಿತವಾಗಿತ್ತು. ಸ್ವತಂತ್ರ ಅಭ್ಯರ್ಥಿಯಾಗಿ ಸುಮಲತಾ ಸ್ಪರ್ಧಿಸಿದ್ರೆ ದೋಸ್ತಿ ಪಕ್ಷದ ಅಭ್ಯರ್ಥಿಯಾಗಿ ಸಿಎಂ ಪುತ್ರ ನಿಖಿಲ್ ಸ್ಪರ್ಧೆ ತೀವ್ರ ಕುತೂಹಲವನ್ನು ಹುಟ್ಟಿಸಿತು. ಅಬ್ಬರದ ಪ್ರಚಾರದಲ್ಲಿ ಅಭ್ಯರ್ಥಿಗಳಿಬ್ಬರು ಮತ ಸೆಳೆಯುವ ಭರದಲ್ಲಿ ಮುಂದೆ ಮಂಡ್ಯದಲ್ಲಿಯೇ ಸೆಲೆಸೋದಾಗಿ ವಾಗ್ದಾನ ಮಾಡಿದ್ರು. ಆದರೆ ಈಗ ಇಬ್ಬರು ಮಾತಿಗೆ ತಪ್ಪಿದ್ದಾರೆ ಅಂತಿದ್ದಾರೆ ಮಂಡ್ಯ ಜನ. ಚುನಾವಣಾ ಸಮಯದಲ್ಲಿ ಬಾಡಿಗೆ ಮನೆ ಮಾಡಿದ್ದ ಸುಮಲತಾ ಒಂದು ದಿನವೂ ಅಲ್ಲಿ ವಾಸ ಮಾಡಿಲ್ವಂತೆ. ಇನ್ನು ಇಲ್ಲೇ ತೋಟ ಖರೀದಿಸಿ ಇಲ್ಲೇ ಇರ್ತೀನಿ ಎಂದಿದ್ದ ನಿಖಿಲ್ ಕೂಡ ಈಗ ಅತ್ತ ಸುಳಿವಿಲ್ಲವಂತೆ. ಜಿಲ್ಲೆಯಲ್ಲಿ ಬರದ ಛಾಯೆ ಇದ್ರೂ ಕೂಡ ಇತ್ತ ತಿರುಗದೆ ಬೆಂಗಳೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಅಂತ ಮಂಡ್ಯ ಮತದಾರರು ಬೇಸರಗೊಂಡಿದ್ದಾರೆ. ಮಂಡ್ಯ ಭವಿಷ್ಯದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ ಚುನಾವಣಾ ಫಲಿತಾಂಶ ಬರುವ ಮೊದಲೇ ಈ ಮಟ್ಟಿನ ನಿರ್ಲಕ್ಷ್ಯ ತೋರಿಸುತ್ತಿರುವ ನಾಯಕರ ಬಗ್ಗೆ ಜನ ತೀವ್ರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕುರುಕ್ಷೇತ್ರ ನಾಟಕದ ಡೈಲಾಗ್ ಹೊಡೆದು ಜೆಡಿಎಸ್ ನಾಯಕ ಕೆಎಂ ಶಿವಲಿಂಗೇಗೌಡ ಜನರನ್ನ ಭರ್ಜರಿಯಾಗಿ ರಂಜಿಸಿದ್ರು. ಅರಸೀಕೆರೆ ತಾಲೂಕಿನ ಬಾಗೇಶ್ವರದ ಜಾತ್ರೆ ಪ್ರಯುಕ್ತ ಆಯೋಜಿಸಿದ್ದ ಕುರುಕ್ಷೇತ್ರ ನಾಟಕದಲ್ಲಿ ಶಾಸಕರು ಸಖತ್ತಾಗಿ ಮಿಂಚಿದ್ರು. ಗದೆ ಹಿಡಿದು ಭೀಮನ ಪಾತ್ರದಲ್ಲಿ ಮಿಂಚಿದ ಅರಸೀಕೆರೆ ಶಾಸಕರ ಅಭಿನಯ ನೋಡಿ ಜನ ಚಪ್ಪಾಳೆ ಹೊಡೆದು ಖುಷಿಪಟ್ಟರು. ಶ್ರೀರಂಗಪಟ್ಟಣದ ರಂಗನಾಥನ ಸನ್ನಿಧಿಯಲ್ಲಿಯೇ ಅಕ್ರಮ ನಡೆಯುತ್ತಿದೆ ಅನ್ನೋ ಆರೋಪ ಕೇಳಿಬರುತ್ತಿದೆ. ದೇವಾಲಯದ ಆವರಣದ ವಾಹನಗಳ ಪಾರ್ಕಿಂಗ್ ಹೆಸರಿನಲ್ಲಿ ಗುತ್ತಿಗೆದಾರರು ಸಾರ್ವಜನಿಕರಿಂದ ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಲಾಗುತ್ತಿದೆ. ಸರ್ಕಾರದ ಹೆಸರಲ್ಲಿ ಪಾರ್ಕಿಂಗ್ ನಕಲಿ ಚೀಟಿ ನೀಡಿ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡಲಾಗುತ್ತಿದೆ. ಅಧಿಕೃತ ಟೆಂಡರ್ ಪಡೆದವರಿಂದಲೇ ಈ ಅಕ್ರಮ ವಸೂಲಿ ದಂಧೆ ನಡೆಯುತ್ತಿದೆ ಅಂತ ಹೇಳಲಾಗುತ್ತಿದೆ. ನಕಲಿ ಪಾರ್ಕಿಂಗ್ ಚೀಟಿ ಕೊಟ್ಟು ಭಕ್ತರಿಂದ ವಾಹನವೊಂದಕ್ಕೆ 100-300 ರೂಪಾಯಿವರೆಗೂ ಹಣವನ್ನ ಪೀಕ್ತಾ ಇದ್ದಾರೆ. ಈ ಹಗಲು ದರೋಡೆ ನಡೀತಿದ್ರು ಕೂಡ ತಾಲೂಕು ಆಡಳಿತ ಮೌನವಾಗಿರೋದನ್ನ ಅನುಮಾನಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟವರು ಕೂಡಲೇ ಈ ಅಕ್ರಮ ಪಾರ್ಕಿಂಗ್ ದಂಧೆಗೆ ಕಡಿವಾಣ ಹಾಕಬೇಕು ಅಂತ ರಂಗನಾಥನ ಭಕ್ತರು ಆಗ್ರಹಿಸಿದ್ದಾರೆ. ಮಕ್ಕಳು ಅಂತರ್ಜಾತಿ ವಿವಾಹವಾಗಿದ್ದರಿಂದ ಮನನೊಂದ ದಂಪತಿ ತಮ್ಮ ಜಮೀನಲ್ಲೇ ನೇಣು ಬದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕು ಬೇವನಹಳ್ಳಿ ಗ್ರಾಮದ ಚೌಡಪ್ಪ ಸುವರ್ಣಮ್ಮ ಮೃತ ದುರ್ದೈವಿಗಳು. ಮಗಳಿಗೆ ಮದುವೆ ನಿಶ್ಚಯವಾಗಿತ್ತು. ಆದರೆ ಮಗಳು ಏಕಾಏಕಿ ಬೇರೆ ಜಾತಿ ಹುಡುಗನನ್ನ ಮದುವೆಯಾಗಿ ಬಂದಿದ್ದರಿಂದ ಅವಮಾನ ತಾಳಲಾರದೆ ದಂಪತಿ ನೇಣಿಗೆ ಶರಣಾಗಿದ್ದಾರೆ. ಧಾರವಾಡದಲ್ಲಿ ಮೂವರು ರೌಡಿ ಶೀಟರ್ಗಳು ಕಾಲೇಜು ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಸೈಟ್ನಲ್ಲಿ ಕುಳಿತು ಪಾರ್ಟಿ ಮಾಡುತ್ತಿದ್ದಾರೆ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳ ಮೇಲೆ ರಾಡ್ನಿಂದ ಥಳಿಸಿದ್ದಾರೆ. ರೌಡಿ ಶೀಟರ್ ಮಂಜುನಾಥ್ ಹಿರೇಮನಿ, ತಿರುಪತಿ ಹಿರೇಮನಿ ಮತ್ತು ಅನುರಾಗ್ ಹಿರೇಮನಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳು. ಮೈ ಮೇಲೆ ಬರೆ ಬರುವಂತೆ ಹೊಡೆತ ತಿಂದಿರೋ ವಿದ್ಯಾರ್ಥಿಗಳು ಭಯದಿಂದ ದೂರು ನೀಡಲು ಹಿಂದೇಟನ್ನು ಹಾಕುತ್ತಿದ್ದಾರೆ. ವಿದ್ಯಾಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಪೊಲೀಸರು ತಕ್ಷಣ ಕೇಸು ದಾಖಲಿಸಿಕೊಂಡು ಪುಡಿ ರೌಡಿಗಳ ಹೆಡೆಮುರಿ ಕಟ್ಟಿದ್ರೆ ಧಾರವಾಡದ ಜನ ನೆಮ್ಮದಿಯ ನಿಟ್ಟಿಸಿರು ಬಿಡ್ತಾರೆ. ಪೂಜಾರಿಗಳ ಜಗಳದಲ್ಲಿ ದೇವರಿಗೆ ದಿಗ್ಬಂಧನ ಬಿದ್ದಿದೆ. ಪೂಜಾರಿಗಳ ಜಗಳದಲ್ಲಿ
ಕಿತ್ತಾಟದಲ್ಲಿ ದೇವಸ್ಥಾನಕ್ಕೆ ಎರಡೆರಡು ಬೀಗ ಬಿದ್ದ ಘಟನೆ ವಿಜಯಪುರದಲ್ಲಿ ನಡೆದಿದೆ. ವಿಜಯಪುರದ ಪವಾಡ ಬಸವೇಶ್ವರ ದೇಗುಲದ ಪೂಜೆ ಮಾಡುವ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಜಗಳ ಆಗಿದೆ. ಇಲ್ಲಿ ಚಿನ್ನ ಕಾಳಿ ಮಠ ಹಾಗೇನೆ ನಂದಿಕೋಲ ಕುಟುಂಬಗಳ ನಡುವಿನ ಭಿನ್ನಾಭಿಪ್ರಾಯದಿಂದ ದೇಗುಲಕ್ಕೆ ಬೀಗ ಬಿದ್ದಿದೆ. ಅವಧಿ ಮುಗಿದ್ರೂ ಪೂಜೆಗೆ ಅವಕಾಶ ಕೊಡದ ನಂದಿಕೋಲು ಕುಟುಂಬದ ವಿರುದ್ಧ ಚಿನ್ನ ಕಾಳಿಮಠ ಕುಟುಂಬದವರ ಮುನಿಸು ಇವತ್ತು ವಿಕೋಪಕ್ಕೆ ತಿರುಗಿದೆ. ಪೂಜೆ ಮಾಡುವಾಗಲೇ ಪೂಜಾರಿಗಳು ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ. ಗೋಳಗುಮ್ಮಟ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಸಂಬಂಧ ದೂರು ಕೂಡ ದಾಖಲಾಗಿದೆ. ನರೇಗಾ ಯೋಜನೆ ಅಡಿಯಲ್ಲಿ ಲಕ್ಷ ಲಕ್ಷ ಹಣವನ್ನ ಗ್ರಾಮ ಪಂಚಾಯಿತಿ ಸದಸ್ಯರೇ ಗೋಲ್ಮಾಲ್ ಮಾಡಿ ತಮ್ಮ ಖಾತೆಗೆ ಹಾಕಿಸಿಕೊಂಡಿದ್ದಾರೆ. ಚಿತ್ರದುರ್ಗ, ದಾವಣಗೆರೆ, ಹಾಸನ ಜಿಲ್ಲೆ ಗ್ರಾಮ ಪಂಚಾಯಿತಿಯ 52 ಮಂದಿ ಸದಸ್ಯರು ಈ ಯೋಜನೆಯಲ್ಲಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡಿದ್ರು. ನಿಯಮ ಉಲ್ಲಂಘನೆ, ಭ್ರಷ್ಟಾಚಾರ ಹಿನ್ನೆಲೆಯಲ್ಲಿ ಆರ್ಡಿಪಿಆರ್ಗೆ ದೂರು ನೀಡಲಾಗಿತ್ತು. ದೂರು ಆಧರಿಸಿ 29 ಪ್ರಕರಣ ವಿಚಾರಣೆ ನಡೆಸಿದ ಗ್ರಾಮೀಣಾಭಿವೃದ್ಧಿ ಇಲಾಖೆ 52 ಮಂದಿ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ವಜಾ ಮಾಡಿ ಆದೇಶಿಸಿದ್ದಾರೆ. ಮಹದಾಯಿ ಪ್ರಶ್ನೆಗೆ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಮಾಧ್ಯಮದವರು ಗೋವಾ ಸಿಎಂ ಪತ್ರ ತಂದು ಓದಿದ್ದು ಏನಾಯ್ತು? ಮಹದಾಯಿ ಯೋಜನೆ ಜಾರಿಗೆ ಪ್ರಯತ್ನ ಪಡ್ತಾ ಇದ್ದೀರಾ? ಬಿಜೆಪಿಯವರು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಾ? ಕೇಂದ್ರದಿಂದ ಗೆಜೆಟ್ ನೋಟಿಫಿಕೇಶನ್ ಆಗುತ್ತಾ? ಮಹದಾಯಿ ನೀರು ಕೊಡಿಸೋಕೆ ಹೋರಾಟ ರೂಪಿಸಿದ್ದಾರಾ ಅಂತ ಪ್ರಶ್ನೆಯನ್ನ ಕೇಳಿದ್ರು. ಪ್ರಶ್ನೆ ಕೇಳ್ತಿದ್ದಂತೆ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಸಿಸಿ ಪಾಟೀಲ್ ರಾಜ್ಯ ಸರ್ಕಾರ ಎಡವಿದೆ ಅಂತ ಹಾರಿಕೆ ಉತ್ತರ ಕೊಟ್ಟು ಫುಲ್ ಗರಂ ಆದ್ರು. ವಿದ್ಯುತ್ ಕಂಬ ನಡು ರಸ್ತೆಯಲ್ಲೇ ಇದ್ದರೂ ರಸ್ತೆ ಕಾಮಗಾರಿ ನಡೆಸಿ ಗುತ್ತಿಗೆದಾರ ಎಡವಟ್ಟು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುತ್ತಿಗೆದಾರ ಈ ಎಡವಟ್ಟನ್ನ ತೋರಿ ಅಪಹಾಸ್ಯಕ್ಕೀಡಾಗಿದ್ದಾರೆ. ಶೇಡಬಾಳ ಪಟ್ಟಣದ ಹೊರವಲಯದ ಕೋನನವಾಡಿಯಿಂದ ಕಲ್ಲಾಳ ಗ್ರಾಮದವರೆಗಿನ ರಸ್ತೆ ನಿರ್ಮಿಸಲಾಗಿದೆ. ರಸ್ತೆ ಮಧ್ಯೆ ಒಂದು ವಿದ್ಯುತ್ ಕಂಬ ಬಂದಿದ್ರು, ಅದನ್ನ ಲೆಕ್ಕಿಸದೆ ಬೇಜವಾಬ್ದಾರಿಯಿಂದ ವಿದ್ಯುತ್ ಕಂಬವನ್ನ ನಡು ರಸ್ತೆಯಲ್ಲೇ ಬರುವಂತೆ ರಸ್ತೆ ನಿರ್ಮಿಸಿದ್ದಾರೆ. ಈ ರಸ್ತೆ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಗುತ್ತಿಗೆದಾರನಿಗೆ ಒಂದು ಸಲಾಂ ಅಂತ ಬರೆದು ವ್ಯಂಗ್ಯ ಮಾಡಲಾಗುತ್ತಿದೆ. ಫೋಟೋ ವೈರಲ್ ಆಗುತ್ತಿದ್ದಂತೆ ಗುತ್ತಿಗೆದಾರ ರಾತ್ರೋರಾತ್ರಿ ಬಂದು ವಿದ್ಯುತ್ ಕಂಬದ ಎರಡೂ ಬದಿ ಕಲ್ಲು ಮಣ್ಣು ಏರಿದ್ದಾರೆ. ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಟಿಪ್ಪು ಸುಲ್ತಾನ್ ಪುಣ್ಯಸ್ಮರಣೆ ದಿನವೇ ಟಿಪ್ಪು ಕೊಡುಗೆಗಳನ್ನು ಸ್ಮರಿಸಿದ್ದಾರೆ. ತಮ್ಮ ಟ್ವಿಟರ್ನಲ್ಲಿ ಟಿಪ್ಪು ಬಗ್ಗೆ ಬರ್ಕೊಂಡಿರುವಂತಹ ಇಮ್ರಾನ್ ಖಾನ್, ಟಿಪ್ಪು ಸುಲ್ತಾನ್ ಗುಲಾಮಗಿರಿಯ ಬದಲು ಸ್ವಾತಂತ್ರ್ಯವನ್ನು ಆಯ್ಕೆ ಮಾಡಿದ ರಾಜನಾಗಿದ್ದಾನೆ. ಮೇ 4ರಂದು ಟಿಪ್ಪು ಸುಲ್ತಾನನ ಪುಣ್ಯಸ್ಮರಣೆ ಸಂದರ್ಭದಲ್ಲಿ ನಾನು ಸ್ವಾತಂತ್ರ್ಯಕ್ಕೆ ಆದ್ಯತೆಯನ್ನು ನೀಡಿದ್ದೇನೆ. ಹೋರಾಟ ಮತ್ತು ಯುದ್ಧದಲ್ಲಿ ನನ್ನ ಜೀವನವನ್ನು ಕೊಟ್ಟಿದ್ದರಿಂದ ನಾನು ಮೆಚ್ಚುಗೆ ವ್ಯಕ್ತಪಡಿಸುವ ಒಬ್ಬ ವ್ಯಕ್ತಿ ಅಂದರೆ ಅದು ಟಿಪ್ಪು ಸುಲ್ತಾನ್ ಅಂತ ಇಮ್ರಾನ್ ಖಾನ್ ಹೇಳಿಕೊಂಡರು. 2019 ಕೊನೆಯ ಆವೃತ್ತಿಯ ಐಪಿಎಲ್ ಮ್ಯಾಚ್ ಅನ್ನು ಗೆಲ್ಲುವ ಮೂಲಕ ಆರ್ಸಿಬಿ ತಂಡ ಅಭಿಮಾನಿಗಳಿಗೆ ಗಿಫ್ಟ್ ನೀಡಿದೆ. ನಿನ್ನೆ ನಡೆದ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಮಣಿಸುವ ಮೂಲಕ ಜಯಭೇರಿ ಬಾಯಿಸಿದ್ದು, ಈ ಮ್ಯಾಚ್ ಅನ್ನ ನಾವು ನಮ್ಮ ಕಟ್ಟ ಅಭಿಮಾನಿಗಳಿಗೆ ಅರ್ಪಿಸುತ್ತಿದ್ದೇವೆ ಅಂತ ಆಟಗಾರ ಗುರ್ಕಿರಾತ್ ಸಿಂಗ್ ಹೇಳಿದ್ರು. ಈ ಕೊನೆಯ ಮ್ಯಾಚ್ ಅನ್ನ ಆದಷ್ಟು ಎಂಜಾಯ್ ಮಾಡಿಕೊಂಡು ಆಡಬೇಕು ಮತ್ತು ನಮಗೆ ಸಪೋರ್ಟ್ ಮಾಡಿದ ಎಲ್ಲ ಅಭಿಮಾನಿಗಳಿಗೆ ಈ ಮ್ಯಾಚ್ ಅನ್ನ ಅರ್ಪಿಸಬೇಕು ಅಂತ ಮೊದಲೇ ನಿರ್ಧರಿಸಿದ್ವಿ ಅಂತ ಹೇಳಿದ್ರು. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ ಬಳಿಕ ತಮ್ಮನ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ವಾಭಿಮಾನದ ಬದುಕು ಕಟ್ಟಿಕೊಂಡು ಜೀವನ ನಡೆಸ್ತಾ ಇರೋ ಯುವ ಜನಾಂಗಕ್ಕೆ ಸಚಿನ್ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಇದೀಗ ಸಚಿನ್ ಅವರು ಯುವತಿಯಿಂದ ಶೇವ್ ಮಾಡಿಸಿಕೊಂಡು ಗಮನವನ್ನು ಸೆಳೆದಿದ್ದಾರೆ. ಉತ್ತರ ಪ್ರದೇಶದ ನೇಹಾ ಜ್ಯೋತಿ ಎಂಬ ಯುವತಿಯರು ನಡೆಸ್ತಾ ಇರೋ ಹೇರ್ ಸಲೂನ್ ಅಲ್ಲಿ ಸಚಿನ್ ಶೇವ್ ಮಾಡಿಸಿಕೊಂಡಿದ್ದಾರೆ. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿರುವ ಸಚಿನ್, ನಾನು ಈವರೆಗೂ ಬೇರೊಬ್ಬರಿಂದ ಶೇವ್ ಮಾಡಿಸಿಕೊಂಡಿರಲಿಲ್ಲ, ಆ ದಾಖಲೆ ಬ್ರೇಕ್ ಆಯಿತು. ಈ ಬಾರ್ಬರ್ ಶಾಪ್ ಹುಡುಗಿರನ್ನ ಭೇಟಿಯಾಗಿ ಸ್ಕಾಲರ್ಶಿಪ್ ವಿತರಿಸಿದ್ದು ನನ್ನ ಭಾಗ್ಯ ಅಂತ ಸಚಿನ್ ಬರ್ಕೊಂಡಿದ್ದಾರೆ. 2010 ನಡೆದ ಸ್ಪಾಟ್ ಫಿಕ್ಸಿಂಗ್ ಕುರಿತು ಅಫ್ರೀದಿ ಪ್ರಸ್ತಾಪಿಸಿದ್ದಾರೆ. ಗೇಮ್ ಚೇಂಜರ್ನಲ್ಲಿ ಬುಕ್ಕಿಂಗ್ಗಳು ಮತ್ತು ಆಟಗಾರರ ನಡುವೆ ವಿನಿಮಯವಾಗುತ್ತಿದ್ದ ಎಸ್ಎಂಎಸ್ಗಳ ಬಗ್ಗೆ ಗೊತ್ತಿತ್ತು ಅಂತ ಹೇಳಿದ್ದಾರೆ. ವಿವಾದದ ಭುಗಿಲೇಳುವ ಮೊದಲೇ ಈ ಕುರಿತು ಕೋಚ್ ವಕಾರ್ ಯೂನೆಸ್ ಗಮನಕ್ಕೆ ತಂದಿದೆ. ಆದರೆ ಅವರು ತಕ್ಷಣ ಕ್ರಮ ಕೈಗೊಳ್ಳಲು ನಿರಾಕರಿಸಿದ್ರು. ವಿವಾದ ಬೆಳಕಿಗೆ ಬಂದಾಗ ಪಾಕಿಸ್ತಾನ ಕ್ರಿಕೆಟ್ ತಂಡ ಸಂಕಷ್ಟಕ್ಕೆ ಸಿಲುಕಿತು. ಭವಿಷ್ಯದ ಉತ್ತಮ ಆಟಗಾರರನ್ನ ನಾವು ಕಳೆದುಕೊಂಡೆವು ಎಂದಿದ್ದಾರೆ. ಅಲ್ಲದೆ ವಿವಾದ ನಿರ್ವಹಣೆ ಕುರಿತು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗಿ ಸುರೇಶ್ ರೈನನ್ನ ತಪ್ಪಿಕೊಂಡು ಪುಂಡಾಟ ನಡೆಸಿದ ರೈನಾ ಅಭಿಮಾನಿ ಅರುಣ್ ಕುಮಾರ್ ಅನ್ನ ಪೊಲೀಸರು ಬಂಧಿಸಿ ಬಿಡುಗಡೆಗೊಳಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏಪ್ರಿಲ್ 21ರಂದು ಪಂದ್ಯ ನಡೀತಾ ಇರಬೇಕಾಗಲೇ ಅರುಣ್ ಮೈದಾನಕ್ಕೆ ನುಗ್ಗಿದ್ರು. ಇನ್ನು ರೋಹಿತ್ ಕುಮಾರ್ ಎಂಬಾತ ನೀಡಿದ ದೂರು ಆಧರಿಸಿ ಬಂಧಿಸಿದ್ರು. ಬಂಧನದ ಬಳಿಕ ಬೇಲ್ ಪಡೆದು ಅರುಣ್ ಕುಮಾರ್ ಬಿಡುಗಡೆ ಆಗಿದ್ದಾರೆ. ಸೊ ಒಂದ್ ಕಡೆ ಆರ್ಸಿಬಿ ಫ್ಯಾನ್ಸ್ ಗೆ ಯಾವ ರೀತಿ ನೆನ್ನೆ ನಡೆದಂತ ಮ್ಯಾಚ್ ನ ಡೆಡಿಕೇಟ್ ಮಾಡಿದ್ರು ಅಂತ ನೋಡಿದ್ವಿ ನಾವು. ಹೆಂಗ ಅನಿಸ್ತು? ಯಾಕಂದ್ರೆ ಈ ಸಲ ಕಪ್ ನಮ್ದೇ ಅಂತ ಪಾಪ ತುಂಬಾ ನಿರೀಕ್ಷೆನ ಇಟ್ಕೊಂಡಿದ್ರು.
ಆದ್ರೂ ಸಾಕಷ್ಟು ಅಭಿಮಾನಿಗಳಿಗೆ ಆರ್ಸಿಬಿ ಬರಬೇಕು ಅಂತ ಇತ್ತು, ಪ್ಲೇ ಆಫ್ ತಲುಪಬೇಕು ಅಂತ ಇತ್ತು, ಬಟ್ ಆಗ್ಲಿಲ್ಲ. ಬಟ್ ಆದ್ರೂ ಕೂಡ ನಿನ್ನೆ ನಡೆದಂತಹ ಮ್ಯಾಚ್ ಗೆದ್ದಿದ್ದು ನಿಜಕ್ಕೂ ಕೂಡ ಎಲ್ರಿಗೂ ಖುಷಿಯನ್ನ ಕೊಟ್ಟಿದೆ ಅಂತಾನೆ. ಇನ್ನೊಂದ್ ಕಡೆ ಸುರೇಶ್ ಅಯ್ಯನ ಅಭಿಮಾನಿ ಏನ್ ಮಾಡಿದ್ರು ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ರಿಲೀಸ್ ಆಗಿದ್ದಾರೆ, ಬಟ್ ಅಭಿಮಾನ ಅಭಿಮಾನವಾಗಿ ಇರಬೇಕು. ಈ ರೀತಿ ಹುಚ್ಚು ಅಭಿಮಾನ ಪ್ರದರ್ಶನ ಮಾಡಿದ್ರೆ ಪೊಲೀಸರ ಆತಿಥ್ಯ ಅಂತೂ ಆಗ್ಲೇಬೇಕಾಗುತ್ತೆ. ಯಾಕಂದ್ರೆ ದೂರದಿಂದ ನೋಡಿ ನಾವು ಅವ್ರನ್ನ ಎಂಜಾಯ್ ಮಾಡಬೇಕು, ಖುಷಿ ಪಡಬೇಕು, ಮ್ಯಾಚ್ ಅನ್ನ ಎಂಜಾಯ್ ಮಾಡಬೇಕು. ನಮ್ಮ ನೆಚ್ಚಿನ ಕ್ರಿಕೆಟ್ ಯಾರಿದ್ದಾರೆ ಅವರು ನೋಡಬೇಕು ಅಂತ ಹೋಗ್ಬೇಕು ಹೊರತು ಈ ರೀತಿ ಹುಚ್ಚಾಟ ಎಲ್ಲ ಆಡಕ್ಕೆ ಹೋದ್ರೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೊ ಇದೊಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಉಳಿದಿರೋ ಸುದ್ದಿಯನ್ನ ನೋಡೋಣ.